ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಗೆ ಲಿಮಿಟಿಂಗ್ ಮೋಲಾರ್ ಕಂಡಕ್ಟೆನ್ಸ್ ಬೇಕಂದ್ರೆ ಗ್ರಾಫ್ ಹಾಕ್ತೀವಿ ಕಂಡು ಹಿಡಿತೀವಿ ಎಕ್ಸ್ಟ್ರಾಪೋಲೇಟ್ ಮಾಡಿ ಕರೆಕ್ಟ್ ವೀಕ್ ಎಲೆಕ್ಟ್ರೋಲೈಟ್ ಗೆ ಹಂಗೆ ಮಾಡಿದ್ರೆ ಬರಂಗಿಲ್ಲ ಸೊ ಬರಂಗಿಲ್ಲ ಅಂದ್ರೆ ಏನಾರ ಬ್ಯಾರೆ ಮಾಡಬೇಕು ಆ ಬ್ಯಾರೆ ಅಂದ್ರೆ ಏನು ನಾವು ಕೋಲ್ರೋಶ್ ಲಾ ಸ್ಟಡಿ ಮಾಡ್ಬೇಕು ಅಂತ ಹೇಳಿದ್ದೆ ಹಾಂ ಸೊ ಕೋಲ್ರೋಶ್ ಲಾ ಈಸ್ ಇಂಪಾರ್ಟೆಂಟ್ ಇನ್ ದ ಕಂಟೆಕ್ಸ್ಟ್ ಆಫ್ ಯುವರ್ ಬೋರ್ಡ್ ಎಕ್ಸಾಮ್ಸ್ ಆಸ್ ವೆಲ್ ಆಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಫಸ್ಟ್ ಲಾ ಏನಂತ ಹೇಳ್ತೀನಿ ಆಮೇಲೆ ಅರ್ಥ ಮಾಡಿಸ್ತೇನಂತೆ ಸೊ ಲಾ ನಾವು ಈಗ ಲಕ್ಷ ಕೊಡ್ರಿ ನಾನು ನಿನ್ನೆ ಏನು ಹೇಳ್ತಿದ್ದೆ ಲಾ ಮತ್ತು ಡೆಫಿನೇಷನ್ ಬಂದು ಅಂದರೆ NCERT ರೆಫರ್ ಮಾಡ್ರಿ ಅಂತ ಹೇಳ್ತಿದ್ದೆ ಅದು ಕರೆಕ್ಟ್ ಐತೆ ಸ್ವಲ್ಪ ಲಕ್ಷ ಕೊಡ್ರಿ ಒಂದಿಷ್ಟು ಮಂದಿಗೆ ಹಿಂಗೆ ಆಗ್ಬೋದು ಈಗ ಪ್ರತಿ ಸಲ ಡೆಫಿನೇಷನ್ ಲಾ ಬಂದಾಗ ಅದನ್ನ ಅಷ್ಟೇ ನೋಡೋದು ವಾಪಸ್ ಇಲ್ಲಿ ಬರೋದು ನಮ್ಗೆ ಸ್ವಲ್ಪ ಕಿರಿಕಿರಿ ಆಗುತ್ತೆ ಅಂತ ಅನಿಸಿದ್ರೆ ಬೇಸ್ದನ್ನು ರೆಫರ್ ಮಾಡ್ಬೋದು ಬೇಸದ್ದು NCERTದ್ದು ಆಲ್ಮೋಸ್ಟ್ ಸೇಮ್ ಇರ್ತಾವೆ ಸೊ ಅಷ್ಟು ಸೈಕ್ ಇರೋಂಗಿಲ್ಲ ಯಾರು ಕರೆಕ್ಷನ್ ಮಾಡೋರು ಆಲ್ಮೋಸ್ಟ್ ಸೇಮ್ ಐತಿ ಒಂದು ಸ್ವಲ್ಪ ಬೇರೆ ಐತೆ ನಾವು ಮಾರ್ಕ್ಸ್ ಕೊಡೋಂಗಿಲ್ಲ ಒಬ್ರು ಇಬ್ರು ಇರಬಹುದು ಬಟ್ 99.9% ಅಂತವ್ರು ಇರೋಂಗಿಲ್ಲ ಸೊ NCERT ಒಳ್ಳೆ ಮಳೆ ಅಷ್ಟು ಕಷ್ಟ ನಾವು NCERT ಓಪನ್ ಮಾಡಬೇಕು ನಮ್ಗೆ ಆಗೋಲ್ದು ಅಂತ ನಿಮ್ಗೆ ಅನ್ಸಿದ್ರೆ ಯು ರೆಫರ್ ಬೇಸ್ ಓಕೆ ಸೊ ಈಗ ಬೇಸ್ನಾಗಿಂದ ನಾವು ಡೆಫಿನೇಷನ್ ನೋಡೋಣ ಅಂತ ರೀ ಸ್ವಲ್ಪ ಕೊಡ್ರಿ ಕೋಲ್ರೋಶ್ ಲಾ ನೀವು ಯಾರ್ಯಾರು ತಂದಿರಿಲ್ರಿ 5A ಪೇಜ್ ನಂಬರ್ ಹೇಳಿ ಕೋಲ್ರೋಶ್ ಲಾ ಅದು ಯಾರ್ದಾರು ಗೊತ್ತಿದ್ರ ಹಾಂ 59 ಹಾಂ ಒಮ್ಮೆ ಅದನ್ನು ಓದನಂತ್ರಿ ಎಲ್ಲರೂ ಸೇರಿ ಆಮೇಲೆ ನಾನು ಅರ್ಥ ಮಾಡಿಸ್ತೀನಿ ಲಕ್ಷ ಕೊಡ್ರಿ ನನ್ನ ಜೋಡಿ ಓದ್ರಿ ಪೇಜ್ ನಂಬರ್ 59 ಕೋಲ್ರೋಶ್ ಲಾ ಸ್ಟೇಟ್ಸ್ ಆಸ್ ದ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ಅನ್ ಎಲೆಕ್ಟ್ರೋಲೈಟ್ ಈಸ್ ದ ಸಮ್ ಆಫ್ ದ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ಸ್ ಆಫ್ ದ ಆನ್ ಅಯಾನ್ ಆ್ಯಂಡ್ ಕ್ಯಾಟ್ ಅಯಾನ್ ಆಫ್ ದ ಎಲೆಕ್ಟ್ರೋಲೈಟ್ ಅಗದಿ ಸರಳ ಐತ್ರಿ ಇದು ಲಾ ಇನ್ನೊಮ್ಮೆ ಓದನು ಆಮೇಲೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಗದಿ ಸರಳ ಐತಿ ಕೋಲ್ರೋಶ್ ಲಾ ಸ್ಟೇಟ್ಸ್ ಓದ್ರಿ ಆಸ್ ದ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ಆನ್ ಎಲೆಕ್ಟ್ರೋಲೈಟ್ ಈಸ್ ದ ಸಮ್ ಆಫ್ ದ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ಸ್ ಆಫ್ ದ ಆನ್ ಅಯಾನ್ ಆ್ಯಂಡ್ ಕ್ಯಾಟ್ ಅಯಾನ್ ಆಫ್ ದ ಎಲೆಕ್ಟ್ರೋಲೈಟ್ ಓಕೆ ಈಗ ನೋಡ್ರಿ ಸ್ವಲ್ಪ ಇಲ್ಲಿ ಲಕ್ಷ ಕೊಡ್ರಿ ಈಗ ನೀವು ಓದಿದ್ರಲ್ರಿ ಅದನ್ನು ಆ ಕೋಲ್ರೋಶ್ ಲಾ ಒಳಗೆ ಎಲ್ಲರ ಸ್ಟ್ರಾಂಗ್ ಎಲೆಕ್ಟ್ರೋಲೈಟು ಅಥವಾ ವೀಕ್ ಎಲೆಕ್ಟ್ರೋಲೈಟು ಅಂತ ಏನಾದ್ರು ಸ್ಪೆಸಿಫಿಕ್ ಆಗಿ ಹೇಳೋಣ ನೋ ಅಂದ್ರೆ ದ್ಯಾಟ್ ಲಾ ಇಸ್ ಅಪ್ಲಿಕೇಬಲ್ ಫಾರ್ ಬೋತ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಆ್ಯಂಡ್ ವೀಕ್ ಎಲೆಕ್ಟ್ರೋಲೈಟ್ಸ್ ಲಕ್ಷ ಕೊಡ್ರಿಲ್ಲ ಈಗ ನಾವು ಅದನ್ನು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಯಾಕೆ ಅಪ್ಲೈ ಮಾಡೋಣಪ್ಪ ನಾವು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ನ ಆಲ್ರೆಡಿ ನಾವು ಗ್ರಾಫ್ ಹಾಕಿ ಕಂಡುಹಿಡಿಬೋದಲ್ಲ ಹೌದಲ್ಲ ಆದರೂ ಒಮ್ಮೊಮ್ಮೆ ಪ್ರತಿ ಸಲ ಗ್ರಾಫ್ ಹಾಕಿ ಮಾಡೋಕ್ಕೆ ಡಿಫಿಕಲ್ಟ್ ಆಗ್ತೈತಿ ಈಸಿ ಒಂದು ಫಾರ್ಮುಲಾ ಐತಿ ಈಸಿ ಒಂದು ಲಾ ಐತೆ ಅಂದ್ರೆ ಅದರಲ್ಲಿ ಮಾಡೋದು ಬೆಟರ್ ಆಗ್ತೈತಿ ಇದು ಒಂದು ಪಾಯಿಂಟ್ ಆಮೇಲೆ ಏನಾರು ಇರಲಿ ನೀವು ಎಲ್ಲರೂ ಅಪ್ಲೈ ಮಾಡ್ಕೊರಿ ಸ್ಟ್ರಾಂಗಿಗರ ಅಪ್ಲೈ ಮಾಡ್ಕೊರಿ ವೀಕಿಗರ ಅಪ್ಲೈ ಮಾಡ್ಕೊರಿ ನಾ ಅಂತೂ ಲಾ ಕೊಟ್ಟೀನಿ ಅದು ಎರಡಕ್ಕೂ ಅಪ್ಲೈ ಆಗುತ್ತೆ ನೀವು ಬೇಕಂದ್ರೆ ಅಪ್ಲೈ ಮಾಡ್ಕೊರಿ ಬೇಡಂದ್ರೆ ಬಿಡ್ರಿ ಸೊ ಲಾ ಏನು ಹೇಳ್ತೈತೆ ಅಗದಿ ಸಿಂಪಲ್ ಐತ್ರಿ ಯಾವುದರ ಒಂದು ಎಲೆಕ್ಟ್ರೋಲೈಟ್ ತೊಗೊಂಡ್ರಿ NaCl ಇದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಹೌದಲ್ಲ ಸೋಡಿಯಂ ಕ್ಲೋರೈಡ್ ಇಸ್ ಸ್ಟ್ರಾಂಗ್ ಹೌದಲ್ಲ ಹಾಂ ಸೊ ಇದ್ರದ್ದು ನಂಗೆ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಬೇಕನ್ಕೋರಿ ಲಿಮಿಟಿಂಗ್ ಮೋಲಾರ್ ಕಂಡಕ್ಟೆನ್ಸ್ ಅಥವಾ ಏನು ಕ್ಯಾಪ್ M0 ಆಫ್ NaCl ಬೇಕಂದ್ರೆ ಲಕ್ಷ ಕೊಡ್ರಿ ಇದ್ರ ಇಂಡಿವಿಜುವಲ್ ಅಯಾನ್ಸ್ದ ಲಿಮಿಟಿಂಗ್ ಮೋಲಾರ್ ಕಂಡಕ್ಟೆನ್ಸನ್ನು ಆ್ಯಡ್ ಮಾಡಿಬಿಟ್ರೆ ಮುಗಿದೋದು ಲಿಮಿಟಿಂಗ್ ಮೋಲಾರ್ ಕಂಡಕ್ಟೆನ್ಸ್ ಆಫ್ ಸೋಡಿಯಂ ಕ್ಲೋರೈಡ್ ಇಸ್ ಈಕ್ವಲ್ಸ್ ಟು ಲಿಮಿಟಿಂಗ್ ಮೋಲಾರ್ ಕಂಡಕ್ಟೆನ್ಸ್ ಆಫ್ Na+ ಪ್ಲಸ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟೆನ್ಸ್ ಆಫ್ Cl- ಅಗದಿ ಸರಳ ಐತೆ ಇಂಡಿವಿಜುವಲ್ ಅಯಾನ್ಸ್ ಆ ಎಲೆಕ್ಟ್ರೋಲೈಟ್ ಒಳಗೆ ಅದು ಸ್ಟ್ರಾಂಗರ ಇರಲಿ ವೀಕರ ಇರಲಿ ಎಲ್ಲರದು ಲಕ್ಷ ಇಲ್ಲಿರ್ಬೇಕು ಆ ಎಲೆಕ್ಟ್ರೋಲೈಟ್ ಸ್ಟ್ರಾಂಗರ ಇರಲಿ ವೀಕರ ಇರಲಿ ಅದರೊಳಗಿರೋ ಅಯಾನ್ಸದ್ದು ಈ ಸೋಡಿಯಂ ಕ್ಲೋರೈಡ್ನ ಅಯಾನ್ಸ್ ಯಾವ್ಯಾವು Na+ Cl-. ಆ ಅಯಾನ್ಸದ್ದು ಇಂಡಿವಿಜುವಲ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟೆನ್ಸ್ ಇರ್ತೈತಲ್ಲ ಇರ್ತೈತಿ ಅವನ್ನ ಎರಡನ್ನು ಆ್ಯಡ್ ಮಾಡಿಬಿಟ್ರೆ ಆ ಎಲೆಕ್ಟ್ರೋಲೈಟ್ದು ಲಿಮಿಟಿಂಗ್ ಮೋಲಾರ್ ಕಂಡಕ್ಟೆನ್ಸ್ ಸಿಕ್ಕಿಬಿಡ್ತೈತಿ ಅಗದಿ ಸರಳ ಹೇಳೋಣ ಸೊ ಕ್ಯಾಪ್ M0 ಆಫ್ ಸೋಡಿಯಂ ಕ್ಲೋರೈಡ್ ಇಸ್ ಈಕ್ವಲ್ಸ್ ಟು ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ಸೋಡಿಯಂ ಕ್ಲೋರೈಡ್ ಇಸ್ ಈಕ್ವಲ್ಸ್ ಟು ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ Na+ ಪ್ಲಸ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ Cl-. ಒಂದು ಡಿಫ್ರೆನ್ಸ್ ಏನು ಅಂದ್ರೆ ಒಂದು ಎಲೆಕ್ಟ್ರೋಲೈಟ್ದು ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಅಥವಾ ಮೋಲಾರ್ ಕಂಡಕ್ಟೆನ್ಸ್ ಬರೆದ್ರೆ ಕ್ಯಾಪ್ M ಬರಿತೀವಿ ಅಯಾನದ್ದು ಬರೀ ಮುಂದೆ ಲ್ಯಾಂಬ್ಡಾ ಬರಿತೀವಿ
ಒಂದು ಎಲೆಕ್ಟ್ರೋಲೈಟ್ ಆಸ್ ಅ ಹೋಲ್ ಅದರ ಮೋಲಾರ್ ಕಂಡಕ್ಟೆನ್ಸ್ ಬರ್ದ್ರೆ ಕ್ಯಾಪ್ ಇಸ್ ಅ ಸಿಂಬಲ್. ಆ ಎಲೆಕ್ಟ್ರೋಲೈಟ್ ಒಳಗಿರೋ ಇಂಡಿವಿಜುವಲ್ ಅಯಾನ್ಸ್ ನಾನು ಮೋಲಾರ್ ಕಂಡಕ್ಟೆನ್ಸ್ ಅಥವಾ ಲಿಮಿಟಿಂಗ್ ಮೋಲಾರ್ ಕಂಡಕ್ಟೆನ್ಸ್ ಹೇಳಕತ್ತೀನಿ ಅಂದ್ರೆ ಲ್ಯಾಂಬ್ಡಾ. ಓಕೆ, ಸೊ ವಾಟ್ ಡಸ್ ಅ ಲಾ ಸ್ಟೇಟ್ ಅಂದ್ರೆ ವಿಲ್ ಕನ್ಸಿಡರ್ ದಿಸ್ ಎಕ್ಸಾಂಪಲ್ ಅಂಡ್ ಅಂಡರ್ಸ್ಟ್ಯಾಂಡ್. ಒಂದು ಯಾವುದೋ ಎಲೆಕ್ಟ್ರೋಲೈಟ್ ಫಾರ್ ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್, ಇದ್ರದ್ದು ನನಗೆ ಕ್ಯಾಪ್ ಎಮ್ ನಾಟ್ ಅಂದ್ರೆ ಲಿಮಿಟಿಂಗ್ ಮೋಲಾರ್ ಕಂಡಕ್ಟೆನ್ಸ್ ಆಫ್ ಸೋಡಿಯಂ ಕ್ಲೋರೈಡ್ ಬೇಕಂದ್ರೆ ನಾ ಏನು ಮಾಡಬೇಕು, ಲಿಮಿಟಿಂಗ್ ಮೋಲಾರ್ ಕಂಡಕ್ಟೆನ್ಸ್ ಆಫ್ ಎನ್ ಎ ಪ್ಲಸ್ ಇಂಡಿವಿಜುವಲಿ ತಗೋಬೇಕು, ಲಿಮಿಟಿಂಗ್ ಮೋಲಾರ್ ಕಂಡಕ್ಟೆನ್ಸ್ ಆಫ್ ಸಿ ಎಲ್ ಮೈನಸ್ ಇಂಡಿವಿಜುವಲಿ ತಗೋಬೇಕು, ಎರಡು ಕೂಡಿಸ್ಬೇಕು. ಇಷ್ಟ, ವೆರಿ ಸಿಂಪಲ್. ಹಾಂ, ಸೊ ಈಗ ಸ್ಟೇಟ್ಮೆಂಟ್ ಕೇಳಿದ್ರೆ ವಾಟ್ ಈಸ್ ಕೋಲ್ರಾಶ್ ಲಾ ಅಥವಾ ಸ್ಟೇಟ್ ಕೋಲ್ರಾಶ್ ಲಾ ಅಂತ ಎಕ್ಸಾಮ್ನ ಕೇಳಿದ್ರೆ ಈಗ ನಾವು ಅಲ್ಲಿ ಓದಿದ್ವಲ್ಲ ಅದನ್ನ ಹಾಂ, ಸೊ ಏನು ಮಾಡಬೇಕು, ಯಾವುದೋ ಒಂದು ಎಲೆಕ್ಟ್ರೋಲೈಟ್ದು ಇಲ್ಲಿ ಹಚ್ಕೊಡ್ರಿ, ಯಾವುದೋ ಒಂದು ಎಲೆಕ್ಟ್ರೋಲೈಟ್ದು ಯಾವ್ದಾರ ಇರಲಿ, ಅದು ಸ್ಟ್ರಾಂಗರ್ ಇರಲಿ ವೀಕರ್ ಇರಲಿ ಇನ್ ಬಿಟ್ವೀನರ್ ಇರಲಿ ನಮ್ಗೆ ಸಂಬಂಧಿಲ್ಲ. ಸೊ ಅಂಥ ಎಲೆಕ್ಟ್ರೋಲೈಟ್ದು ಯಾವ್ದಾರ ಎಲೆಕ್ಟ್ರೋಲೈಟದ್ದು ಏನು ಬೇಕಂದ್ರೆ ಲಿಮಿಟಿಂಗ್ ಮೋಲಾರ್ ಕಂಡಕ್ಟೆನ್ಸ್ ಬೇಕಂದ್ರೆ ಅದರೊಳಗಿರೋ ಅಯಾನ್ಸ್ ತೊಗೋಬೇಕು. ಆ ಅಯಾನ್ಸದ್ದು ಇಂಡಿವಿಜುವಲಿ ನಮ್ಗೆ ಗೊತ್ತಿತ್ತಂದ್ರೆ ಅವನ್ನೆರಡನ್ನೂ ಕೂಡಿಸ್ಬಿಟ್ರೆ ಅಥವಾ ಮೂರು ಅಯಾನ್ಸ್ ಇದ್ದು ಮೂರನ್ನು ಕೂಡಿಸ್ಬಿಟ್ರೆ ಆ ಎಲೆಕ್ಟ್ರೋಲೈಟದ್ದು ಲಿಮಿಟಿಂಗ್ ಮೋಲಾರ್ ಕಂಡಕ್ಟೆನ್ಸ್ ಸಿಗ್ತೈತಿ. ದಿಸ್ ಇಟ್ ಸೆಲ್ಫ್ ಇಸ್ ಕೋಲ್ರಾಶ್ ಲಾ ಆ್ಯಂಡ್ ಇಸ್ ವೆರಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ವೆರಿ ಸಿಂಪಲ್ ಟು ಇಂಪ್ಲಿಮೆಂಟ್. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ಏನು ಬರ್ತೈತಿ, ಇದನ್ನು ನಾವು ಎದಕ್ಕೆ ಕಲಿಬೇಕು ಅಂತ ಹೇಳಿದ್ದೀರಾ ನಿಮ್ಗೆ? ಲಾಸ್ಟ್ ಕ್ಲಾಸ್ನಾಗ ಒಂದು ಹೊಸ ಲಾ ಬರ್ತೈತಿ ರೀ, ಅದನ್ನು ಕಲಿಬೇಕು ನಾವು, ಎದಕ್ಕೆ ಕಲಿಬೇಕು ಅಂತ ಹೇಳಿದ್ದೆ? ಹಾಂ, ಮೋಲಾರ್ ಕಂಡಕ್ಟೆನ್ಸ್ ಆಫ್ ವೀಕ್ ಎಲೆಕ್ಟ್ರೋಲೈಟ್ ಫೈಂಡ್ ಔಟ್ ಮಾಡಕ್ಕೆ. ಹೌದಿಲ್ಲ, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ದು ಲಿಮಿಟಿಂಗ್ ಮೋಲಾರ್ ಕಂಡಕ್ಟೆನ್ಸ್ ನಾವು ಮಾಡ್ಬೇಕಂದ್ರೆ ಗ್ರಾಫ್ ಹಾಕಿ ಮಾಡ್ತೀನಿ. ಸೊ ಇದ್ರದ್ದು ಯೂಸ್ ಏನು ಅಂತ ನಾನು ಹೇಳಿದ್ದೆ, ಎದಕ್ಕೆ ನಾವು ಕಲಿಬೇಕು ಅಂದ್ರೆ ಒಂದು ವೀಕ್ ಎಲೆಕ್ಟ್ರೋಲೈಟ್ ಇತ್ತಂದ್ರೆ ಅದರದ್ದು ಲಿಮಿಟಿಂಗ್ ಮೋಲಾರ್ ಕಂಡಕ್ಟೆನ್ಸ್ ನಾವು ಫೈಂಡ್ ಔಟ್ ಮಾಡ್ಬೇಕಂದ್ರೆ ಏನು ಮಾಡಬೇಕು, ಕೋಲ್ರಾಶ್ ಲಾ ಅಪ್ಲೈ ಮಾಡಬೇಕು. ಹೆಂಗೆ ಅಪ್ಲೈ ಮಾಡಬೇಕು, ಈ ಲಾ ಯೂಸ್ ಮಾಡ್ಕೊಂಡು ಅದನ್ನು ಹೆಂಗೆ ಕಂಡುಹಿಡಿಬೋದು ಅಂತ ನಾವು ಒಂದು ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ ಅಂತ. ನನಗೆ ಕಣ್ಣು ಉರಿಯೋದು ಲೈಟಾಗಿ ಸ್ವಲ್ಪ ತಲೆ ತಿರುಗದಂಗೆ ಆಗತೈತಿ, ಇದೊಂದಿಷ್ಟು ಹೇಳಿ ಹೋಗ್ತೀನಿ ನಾನು, ಅಷ್ಟಂದ್ರೆ ಅದು ಟೈಮ್ ಆಗಿಬಿಡ್ಬೋದು ನೋಡೋಣಂತ. ಓಕೆ, ನಾನು ಎದ್ರದ್ದು ಎಕ್ಸಾಂಪಲ್ ತೊಗೊತೀನಿ ರೀ, ಅಸೆಟಿಕ್ ಆ್ಯಸಿಡ್ದು ಎಕ್ಸಾಂಪಲ್ ತೊಗೊತೀನಿ. ಬಿಫೋರ್ ಐ ಗೋ ನಿಮಗೆ ಒಂದು ಸಣ್ಣ ಒಂದು ಎರಡು ಪ್ರಾಕ್ಟೀಸ್ ಮಾಡಿಸ್ಕೊಂಡು, ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಅಥವಾ ಕ್ಯಾಪ್ ಎಮ್ ನಾಟ್ ಆಫ್ ಎಚ್ ಸಿ ಎಲ್ ಅಕಾರ್ಡಿಂಗ್ ಟು ಕೋಲ್ರಾಶ್ ಲಾ ಬರೀರಿ ಅಂದ್ರೆ ಏನು ಬರೀತೀರಿ? ಲ್ಯಾಂಡಾ ನಾಟ್ ಎಚ್ ಪ್ಲಸ್ ಪ್ಲಸ್ ಲ್ಯಾಂಡಾ ನಾಟ್ ಸಿ ಎಲ್ ಮೈನಸ್. ವೆರಿ ಸಿಂಪಲ್. ಹಾಂ, ಈಗ ಹಿಂಗಿತ್ತಂದ್ರೆ ಏನು ಮಾಡ್ಬೇಕು ಸರ್, ಎಮ್ ಜಿ ಸಿ ಎಲ್ ಟೂ ಇತ್ತಂದ್ರೆ ಇಲ್ಲಿ ಟೂ ಇಂಟು ಮಾಡ್ಬೇಕು, ಅದ್ರ ಎಕ್ಸಾಂಪಲ್ ಬಂದು ಡಿಸ್ಕಸ್ ಮಾಡೋಣ. ಇಷ್ಟಂತ ಅರ್ಥ ಅದ ನಿಮ್ಗೆ? ಹಾಂ, ಈಗ ನಾವು ಇದು ಕಲಿಯೋ ಇಂಟೆನ್ಷನ್ ಏನು, ಇದ್ರದ್ದು ಯೂಸ್ ನಮಗೇನು ಅಲ್ಲಿ ಸ್ವಲ್ಪ ಲಕ್ಷ ಕೊಡೋಣ. ಓಕೆ, ನಾ ಹೇಳಿದೆ ಯಾವ ಎಕ್ಸಾಂಪಲ್ ತೊಗೊತೀನಿ ನಾನು, ಎಸಿಟಿಕ್ ಆ್ಯಸಿಡ್. ಎಸಿಟಿಕ್ ಆ್ಯಸಿಡ್ ಈಸ್ ಅ ವೀಕ್ ಎಲೆಕ್ಟ್ರೋಲೈಟ್, ಇಟ್ ಇಸ್ ಅ ವೀಕ್ ಆ್ಯಸಿಡ್. ಅಸಿಟಿಕ್ ಆ್ಯಸಿಡ್ ಇಸ್ ಅ ವೀಕ್ ಆ್ಯಸಿಡ್, ದೇರ್ ಫೋರ್ ಇಟ್ ಇಸ್ ಅ ವೀಕ್ ಎಲೆಕ್ಟ್ರೋಲೈಟ್. ಇದ್ರದ್ದು ನನಗೆ ಇದು ಬೇಕು, ಏನು ಬೇಕು, ಲಿಮಿಟಿಂಗ್ ಮೋಲಾರ್ ಕಂಡಕ್ಟೆನ್ಸ್ ಬೇಕು, ಫೈಂಡ್ ಔಟ್ ಮಾಡಿರಿ ಅಂದರೆ ಗ್ರಾಫ್ ಹಾಕಿ ನಾವು ಟ್ರೈ ಮಾಡಿದ್ವಿ ಬಟ್ ಆಗಲಿಲ್ಲ. ಯಾಕಂದ್ರೆ ಸ್ಟೀಪ್ ಇನ್ಕ್ರೀಸ್ ಆಗುತ್ತೆ, ಆ್ಯಸ್ ಡೈಲ್ಯೂಷನ್ ಇನ್ಕ್ರೀಸಸ್ ಮೋಲಾರ್ ಕಂಡಕ್ಟೆನ್ಸ್ ಫಾರ್ ವೀಕ್ ಎಲೆಕ್ಟ್ರೋಲೈಟ್ ಇನ್ಕ್ರೀಸಸ್ ಸ್ಟೀಪ್ಲಿ. ಹೌದಿಲ್ಲ, ಇನ್ ಸ್ಟಡಿಲಿ, ಹಾಂ, ಇಟ್ ಇನ್ಕ್ರೀಸಸ್ ಡ್ರಾಸ್ಟಿಕಲಿ. ಸೊ ಗ್ರಾಫ್ ಹಾಕಿ ನಾವು ಫೈಂಡ್ ಔಟ್ ಮಾಡೋಕ್ಕೆ ಬರೋಂಗಿಲ್ಲ. ಸೊ ಇದರಲ್ಲೇ ಹೆಂಗೆ ಮಾಡೋದು ಸ್ವಲ್ಪ ಇಲ್ಲೇ ಲಕ್ಷ ಕೊಟ್ರೆ, ನಾನು ಮಾತಾಡ್ಬೇಡ್ರಿ ಒಂದು ಸ್ವಲ್ಪ. ಓಕೆ, ಹಿಂಗೆ ಬರೋ ಏನು ವಿಚಾರ ಮಾಡೋದಿದೆಯಲ್ಲ, ಏನು ವಿಚಾರ ಮಾಡೋದಿದೆ,
ஹேர் திண்டிங் என்ஏசிஎல் ஸ்ட்ராங் எலக்ட்ரோலைட்டோ வீக் எலக்ட்ரோலைட் சோடியம் அசிட்டேட் ஸ்ட்ராங்கோ வீக் ஸ்ட்ராங் அது சால்ட் அது ஆல் சால்ட்ஸ் ஆர் ஸ்ட்ராங் எலக்ட்ரோலைட்ஸ் நான் கெமிக்கல் ஈக்விலிபிரியம் ஒழுங்கு ஹேடினி நான் ஹேடி நன்கு நினைப்பைத்தி ನಿಮ್ಗೆ ಹೇಳೀನಿ ಬೇರೆ ಬ್ಯಾಚ್ನವ್ರಿಗೆಲ್ಲ ಹೋದ ವರ್ಷ ಕೆಮಿಕಲ್ ಈಕ್ವಿಲಿಬ್ರಿಯಂ ನಾ ಹೇಳಿನಿ ಇಲ್ರಿ ನಿಮ್ಗೆ ಆಲ್ ಸಾಲ್ಟ್ಸ್ ಆರ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಸಾಲ್ಟ್ಸ್ ಹೆಂಗೆ ಬರ್ತಾವು ಅದ್ರ ಪೇರೆಂಟ್ಸು ಅದ್ರ ಬಗ್ಗೆ ಡಿಸ್ಕಷನ್ ಮಾಡೀವಿ ನಾವು ಸ್ಟ್ರಾಂಗ್ ಆ್ಯಸಿಡ್ ವೀಕ್ ಬೇಸ್ ಇತ್ತಂದ್ರೆ ಬರೋ ಸಾಲ್ಟಿಗೆ ಆ್ಯಸಿಡಿಕ್ ಕ್ಯಾರೆಕ್ಟರ್ ಇರ್ತೈತಿ ಅಪ್ಪ ಅಮ್ಮ ಹೆಂಗಿರ್ತಾರ ಹಂಗೆ ಮಗುನ ಕ್ಯಾರೆಕ್ಟರ್ ಇರ್ತೈತಿ ಇವನ್ನೆಲ್ಲ ಹೇಳಿನಿಲ್ಲ ನಾನು ಹಾಂ ಅಲ್ಲೇ ಅವೆಲ್ಲ ನೆನಪದವೋ ಬಿಟ್ಟವೋ ನೆನಪದವೋ ಇಲ್ಲೋ ಗೊತ್ತಿಲ್ಲ ಬಟ್ ಅಟ್ ಲೀಸ್ಟ್ ಇಷ್ಟರ ನಿಮ್ಗೆ ಗೊತ್ತಿರಬೇಕು ಆಲ್ ಸಾಲ್ಟ್ಸ್ ಆರ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಸೊ ಸೋಡಿಯಂ ಅಸಿಟೇಟ್ ಇಸ್ ಅ ಸಾಲ್ಟ್ ದೇರ್ಫೋರ್ ಇಟ್ ಈಸ್ ಅ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಇದ್ರ ಪೇರೆಂಟ್ಸ್ ಹೇಳ್ರಿ ಪೇರೆಂಟ್ಸ್ ಅಂದ್ರೆ ಇದು ಆ್ಯಸಿಡ್ ಬೇಸ್ ಹೇಳ್ರಿ ಇದ್ರು ಸಿ ಎಚ್ ತ್ರೀ ಸಿ ಒ ಎಚ್ ಎನ್ ಎ ಒ ಎಚ್ ಅಸಿಟಿಕ್ ಆ್ಯಸಿಡ್ ಇದ್ರದ್ದು ಆ್ಯಸಿಡ್ ಸೋಡಿಯಂ ಹೈಡ್ರಾಕ್ಸೈಡ್ ಇದ್ರದ್ದು ಬೇಸ್ ಅಂದ್ರೆ ಆ್ಯಸಿಟಿಕ್ ಆ್ಯಸಿಡ್ ಇದ್ರದ ಅಪ್ಪ ಅಂದ್ಕೊಂಡ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಇದ್ರ ಅಮ್ಮ ಇದು ಬಂದಿತ್ತಾವ ಅಪ್ಪ ಅಮ್ಮಿಂದ ಈ ಸೋಡಿಯಂ ಅಸಿಟೇಟ್ ಇದು ಸಾಲ್ಟ್ ಇದು ಅಂತೂ ಸಾಲ್ಟ್ ಇದು ಸಾಲ್ಟ್ ಸೋಡಿಯಂ ಕ್ಲೋರೈಡ್ ಕಾಮನ್ ಸಾಲ್ಟ್ ಅದು ಸೊ ಇದು ಸಾಲ್ಟ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಇದು ಸಾಲ್ಟ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಇದು ಸ್ಟ್ರಾಂಗ್ ಆ್ಯಸಿಡ್ ಸೊ ಇದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಆಲ್ ದೀಸ್ ತ್ರೀ ಆರ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಇದ್ರದ್ದು ಲಿಮಿಟಿಂಗ್ ಮೋಲಾರ್ ಕಂಡಕ್ಟೆನ್ಸ್ ಇದ್ರದ್ದು ಲಿಮಿಟಿಂಗ್ ಮೋಲಾರ್ ಕಂಡಕ್ಟೆನ್ಸ್ ಇದ್ರದ್ದು ಲಿಮಿಟಿಂಗ್ ಮೋಲಾರ್ ಕಂಡಕ್ಟೆನ್ಸ್ ಕಂಡಿಡೀರಿ ಅಂತ ನಿಮ್ಗೆ ಹೇಳಿದ್ರೆ ಪಟ್ಟ ಪಟ್ಟ ಗ್ರಾಫ್ ಹಾಕ್ತೀರಿ ಕಂಡಿಡಿತೀರಿ ಹೌದ್ರಿ ಬಿಕಾಸ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸನ್ನ ಯೂಸಿಂಗ್ ಗ್ರಾಫ್ ಮಾಡ್ಬೋದಿಲ್ಲ ಹಾಂ ಸೊ ಈ ಮೂರದ ವ್ಯಾಲ್ಯೂ ಅಂತ ನಮ್ಗೆ ಸಿಗ್ತಾವಿಲ್ಲ ಹಾಂ ಈ ಮೂರು ವ್ಯಾಲ್ಯೂ ನಾ ಯೂಸ್ ಮಾಡಿ ಇದ್ರದ್ದು ಕ್ಯಾಪ್ ಶಿವ ಕ್ಯಾಪ್ ತೆಗೆದುಕೊಳ್ಳೇ ಇಲ್ಲಿ ಕ್ಯಾಪ್ ಆಗತ್ತೆ ಸೊ ಆಲ್ ದೀಸ್ ತ್ರೀ ಆರ್ ವಾಟ್ ಎಲೆಕ್ಟ್ರೋಲೈಟ್ಸ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ನಾ ಏನು ಮಾಡ್ತೀನಿ ಯೂಸಿಂಗ್ ದ ವ್ಯಾಲ್ಯೂಸ್ ಆಫ್ ದೀಸ್ ತ್ರೀ ಎಲೆಕ್ಟ್ರೋಲೈಟ್ಸ್ ಐ ವಿಲ್ ಫೈಂಡ್ ಔಟ್ ದ ಲಿಮಿಟಿಂಗ್ ಮೋಲಾರ್ ಕಂಡಕ್ಟೆನ್ಸ್ ಆಫ್ ವೀಕ್ ಎಲೆಕ್ಟ್ರೋಲೈಟ್ ನಮ್ದು ಅಸೆಟಿಕ್ ಆ್ಯಸಿಡ್ ಲ್ಯಾಂಡಾ ಎಮ್ ನಾಟ್ ಆಫ್ ಅಸೆಟಿಕ್ ಆ್ಯಸಿಡ್ ಈಗ ನಾ ಏನು ಕೇಳ್ತೀನಿ ಅಂತ ಹೇಳ್ರಿ ಅಕಾರ್ಡಿಂಗ್ ಟು ಕಾಲ್ರಾಶ್ ಲಾ ಇದನ್ನ ಬರೀರಿ ಅಂದ್ರೆ ಏನ್ ಬರೀತೀರಿ ಲ್ಯಾಂಡಾ ನಾಟ್ ಸಿ ಹೆಚ್ ತ್ರೀ ಸಿ ಒ ಮೈನಸ್ ಪ್ಲಸ್ ಲ್ಯಾಂಡಾ ನಾಟ್ ಎಚ್ ಪ್ಲಸ್ ಇವು ಎರಡು ನನಗ ಸಿಕ್ಕ್ರ ಇದು ಸಿಕ್ಕಂಗ ಹಾ ಸೊ ಗ್ರಾಫ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ನನಗೆ ಇವು ಬೇಕು ಸೊ ನಾ ಏನ್ ಮಾಡ್ತೀನಿ ಇವನ್ ಯೂಸ್ ಮಾಡಿಕೊಂಡು ಈ ಇಕ್ವೇಶನ್ ಬರ್ತೀನಿ ಹೆಂಗಂತ ನಿಮ್ಗೆ ಹೇಳ್ತೀನಿ ಇದು ಎಲ್ಲಿ ತನಕ ಬರುತ್ತಲ್ಲ ಏನು ಚೇಂಜ್ ಆಗೈತೆ ಬರುತ್ತೆ ಇಲ್ಲಿ ಲಕ್ಷ ಕೊಡ್ರಿ ನಮ್ಗೇನು ಬೇಕ್ರಿ ಈಗ ಲ್ಯಾಂಡಾ ಎಮ್ ನಾಟ್ ಆಫ್ ಅಸಿಟಿಕ್ ಆ್ಯಸಿಡ್ ಬೇಕು ಹೌದಿಲ್ರಿ ಹಾಂ ಸೊ ದಿಸ್ ಇಸ್ ಈಕ್ವಲ್ಸ್ ಟು ಇವು ಮೂರೂ ಇಲ್ಲಿ ಬರಿತೀನಿ ಹೆಂಗೆ ಬರಿತೀನಿ ನೋಡ್ರಿ ಇವು ಮೂರು ನಂಗೆ ಗೊತ್ತಿರ್ತಾವಿಲ್ಲ ವ್ಯಾಲ್ಯೂಸ್ ಗೊತ್ತಿಲ್ಲ ಅಂದ್ರೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀನಿ ಗ್ರಾಫ್ ಯೂಸ್ ಮಾಡಿ ಸ್ವಲ್ಪ ಚಲೋತ್ತಿನ ರೆಸ್ಪಾಂಡ್ ಮಾಡಿದ್ರು ಇನ್ನು 15 ನಿಮಿಷ ನನಗೂ ಜಗ್ದು ನಿಜ ಬರತೈತೆ ಕಣ್ಣೂರಿ ಆತೋ ಅಷ್ಟು ತ್ರಾಸ್ ಪಟ್ಕೊಂಡು ಹೇಳಕತ್ತೀನಿ ಅಂದ್ರೆ ನೀವು ಸ್ವಲ್ಪ ಮೋಟಿವೇಟ್ ಮಾಡ್ಬೇಕಿಲ್ಲರಿ ನಾನು ನಂಗೆ ಹೇಳಿದಾಗ ಗ್ರಾಫ್ ಹಾಂ ಹ್ಞೂ ಗ್ರಾಫ್ ಗ್ರಾಫ್ಲೇ ಮಾಡ್ತೀವಿ ಸರ್ ಹಂಗೆ ಗೊತ್ತೆ ಬ್ಯಾಡ ಬಿಡ್ರಿ ಈಗ ಬೇಡ ಹಾಂ ಇಲ್ಲೇ ಬರ್ರಿ ಇದು ಬೇಕಾ ನನಗೆ ಹಾಂ ಈಗ ನಾ ಹೆಂಗೆ ಬರ್ತೀನಿ ನೋಡ್ರಿ ದಿಸ್ ಇಸ್ ಈಕ್ವಲ್ಸ್ ಟು ಕ್ಯಾಪ್ ಎಮ್ ನಾಟ್ ಆಫ್ ಎಚ್ ಸಿ ಎಲ್ ಪ್ಲಸ್ ಕ್ಯಾಪ್ ಎಮ್ ನಾಟ್ ಆಫ್ ಸಿ ಹೆಚ್ ತ್ರೀ ಸಿ ಒ ಎನ್ ಎ ಮೈನಸ್ ಕ್ಯಾಪ್ ಎಮ್ ನಾಟ್ ಆಫ್ ಎನ್ ಎ ಸಿ ಎಲ್ ಇದು ನಮ್ಮದು ಇದೇನೈತಲ್ರಿ ಇದು ರಿಕ್ವೈರ್ಡ್ ಇಕ್ವೇಶನ್ ಇದು ಅದ್ರ ನಮ್ಗೆ ರಿಕ್ವೈರ್ಡ್ ಇಕ್ವೇಶನ್ ಇದು ಬೇಕಿಲ್ಲ ನಂಗೆ ಹಾಂ ಈಗ ಇಲ್ಲಿ ಬರ್ರಿ
ಕ್ಯಾಪ್ ಎಮ್ ನಾಟ್ ಸಿ ಎಚ್ ತ್ರೀ ಸಿ ಒ ಎಚ್ ಇಸ್ ಈಕ್ವಲ್ಸ್ ಟು ಇದು ಅಂತ ನಿನ್ಗೆ ಹೆಂಗೆ ಗೊತ್ತಪ್ಪ? ನಾನು ಪ್ರೂವ್ ಮಾಡ್ತೀನಿ. ಈಗ ಇಲ್ಲಿ ಬರ್ದಿಲ್ಲ ದಿಸ್ ಪ್ಲಸ್ ದಿಸ್ ಮೈನಸ್ ದಿಸ್ ಅಂದ್ರೆ ಇದು ಹೆಂಗೆ ಬರ್ತೈತಿ? ಇದು ನಿಮಗೂ ಗೊತ್ತಾಗುತ್ತೆ, ನಂಗೆ ಒಬ್ಬೊಮ್ಮೆ ಗೊತ್ತಾಗಲ್ಲ ನಿಮಗೂ ಗೊತ್ತಾಗುತ್ತೆ. ಇದನ್ನು ಇದಕ್ಕೆ ಕೊಲ್ರಾಸ್ಟ್ರ ಅಪ್ಲೈ ಮಾಡಿರಿ. ಲ್ಯಾಂಡಾ ನಾಟ್ ಎಚ್ ಪ್ಲಸ್ ಪ್ಲಸ್ ಲ್ಯಾಂಡಾ ನಾಟ್ ಸಿ ಎಲ್ ಮೈನಸ್ ಪ್ಲಸ್ ಇದಕ್ಕೆ ಮಾಡಿರಿ. ಲ್ಯಾಂಡಾ ನಾಟ್ ಸಿ ಎಚ್ ತ್ರೀ ಸಿ ಓ ಮೈನಸ್ ಪ್ಲಸ್ ಲ್ಯಾಂಡಾ ನಾಟ್ ಎನ್ ಎ ಪ್ಲಸ್. ಇಲ್ಲೇ ಮೈನಸ್ ಐತಿ, ಹಾಂ ಮೈನಸ್ ಒಳಗೆ ಇದಕ್ಕೆ ಅಪ್ಲೈ ಮಾಡಿರಿ. ಲ್ಯಾಂಡಾ ನಾಟ್ ಎನ್ ಎ ಪ್ಲಸ್ ಪ್ಲಸ್ ಲ್ಯಾಂಡಾ ನಾಟ್ ಸಿ ಎಲ್ ಮೈನಸ್. ಸೊ ಕ್ಯಾಪ್ ಎಮ್ ನಾಟ್ ಆಫ್ ಅಸೆಟಿಕ್ ಆ್ಯಸಿಡ್ ಇಸ್ ಈಕ್ವಲ್ಸ್ ಟು ಇವನ್ನ ಬರೀತೀನಿ, ಲ್ಯಾಂಡಾ ನಾಟ್ ಎಚ್ ಪ್ಲಸ್ ಪ್ಲಸ್ ಲ್ಯಾಂಡಾ ನಾಟ್ ಸಿ ಎಲ್ ಮೈನಸ್ ಪ್ಲಸ್ ಲ್ಯಾಂಡಾ ನಾಟ್ ಸಿ ಎಚ್ ತ್ರೀ ಸಿ ಓ ಮೈನಸ್ ಪ್ಲಸ್ ಪ್ಲಸ್ ಏನ್ರಿ ಲ್ಯಾಂಡಾ ನಾಟ್ ಎನ್ ಎ ಪ್ಲಸ್. ಇದು ಒಳಗೆ ಹೋದ್ರೆ ಮೈನಸ್, ಇದು ಒಳಗೆ ಹೋದ್ರೆ ಮೈನಸ್ ಏನು ಮಾಡ್ತಾರೆ? ಮೈನಸ್ ಲ್ಯಾಂಡಾ ನಾಟ್ ಎನ್ ಎ ಪ್ಲಸ್, ಇದು ಒಳಗೆ ಹೋದ್ರೆ ಮೈನಸ್ ಲ್ಯಾಂಡಾ ನಾಟ್ ಸಿ ಎಲ್ ಮೈನಸ್. ಕವರ್ ಆಗತ್ತೆ ರೀ, ಅದು ಕವರ್ ಆಗಂಗಿಲ್ಲ. ಇದು ಇದು ಪೂರ ತಗೊಂಡ್ಬಿಡ ಇಲ್ಲಿ ತನಕ ಕವರ್ ಆಗುತ್ತ. ಹ್ಞೂ ಏನೇನಾಗಿತ್ತು ಇದಾತ ಇದಾಗಿ ಇಲ್ಲಿ ತನಾಗಿತ್ತಿಲ್ರಿ? ಹಾಂ ಇಲ್ಲಿ ಬರೀತಿ ನೋಡ್ರಿ ಮೈನಸ್, ಈ ಮೈನಸ್ ಒಳಗೆ ಹೋದ್ರೆ ಏನಾಯ್ತು? ಲ್ಯಾಂಡಾ ನಾಟ್ ಎನ್ ಎ ಪ್ಲಸ್, ಇದು ಒಳಗೆ ಹೋದ್ರೆ ಮೈನಸ್ ಮೈನಸ್ ಏನು ಲ್ಯಾಂಡಾ ನಾಟ್ ಸಿ ಎಲ್ ಮೈನಸ್. ಕರೆಕ್ಟ್ ಕರೆಕ್ಟ್. ಹಾಂ ಈಗ ಏನಾಗುತ್ತೆ ನೀವು ನೋಡ್ರಿ, ಪ್ಲಸ್ ಲ್ಯಾಂಡಾ ನಾಟ್ ಎನ್ ಎ ಪ್ಲಸ್ ಮೈನಸ್ ಲ್ಯಾಂಡಾ ನಾಟ್ ಎನ್ ಎ ಪ್ಲಸ್ ಕ್ಯಾನ್ಸಲ್ಸ್, ಪ್ಲಸ್ ಲ್ಯಾಂಡಾ ನಾಟ್ ಸಿ ಎಲ್ ಮೈನಸ್ ಮೈನಸ್ ಲ್ಯಾಂಡಾ ನಾಟ್ ಸಿ ಎಲ್ ಮೈನಸ್ ಕ್ಯಾನ್ಸಲ್ಸ್. ಹೌದಿಲ್ಲ ಉಳಿತೇನ? ಕ್ಯಾಪ್ ಎಮ್ ನಾಟ್ ಆಫ್ ಅಸಿಟಿಕ್ ಆ್ಯಸಿಡ್ ಇಸ್ ಈಕ್ವಲ್ಸ್ ಟು ಲ್ಯಾಂಡಾ ನಾಟ್ ಎಚ್ ಪ್ಲಸ್ ಪ್ಲಸ್ ಲ್ಯಾಂಡಾ ನಾಟ್ ಸಿ ಎಚ್ ತ್ರೀ ಸಿ ಓ ಮೈನಸ್. ವಿ ಅರೈವ್ಡ್ ಅಟ್ ದ ರಿಕ್ವೈರ್ಡ್ ಇಕ್ವೇಶನ್. ರಿಕ್ವೈರ್ಡ್ ಇಕ್ವೇಶನ್ ಇದು ಇತ್ತ ನಮ್ಗೆ, ಅದು ಸಿಕ್ತ ಅಂದ್ರೆ ಇದು ಸಿಕ್ಕಂಗ. ಏನು ಸಿಕ್ಕಂಗ? ಕ್ಯಾಪ್ ಎಮ್ ನಾಟ್ ಆಫ್ ಅಸೆಟಿಕ್ ಆ್ಯಸಿಡ್ ಅಥವಾ ಲಿಮಿಟಿಂಗ್ ಮೋಲಾರ್ ಕಂಡಕ್ಟೆನ್ಸ್ ಆಫ್ ಅಸೆಟಿಕ್ ಆ್ಯಸಿಡ್ ಅಥವಾ ಇನ್ ಜನರಲ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟೆನ್ಸ್ ಆಫ್ ವೀಕ್ ಎಲೆಕ್ಟ್ರೋಲೈಟ್ ಸಿಕ್ತಿಲ್ಲ. ಹೆಂಗೆ ಸಿಕ್ತು? ಇದು ಇದ್ರ ಇದು ಎರಡು ಆ್ಯಡ್ ಮಾಡಿದ್ರೆ ಇದು ಬಂದ್ಬಿಡ್ತು. ಇವು ಎರಡು ಆ್ಯಡ್ ಮಾಡ್ಬೇಕಂದ್ರೆ ಇವು ಇಂಡಿವಿಜುವಲ್ ವ್ಯಾಲ್ಯೂ ಗೊತ್ತಿಲ್ಲ, ಬಟ್ ಹಿಂಗೆ ಮಾಡಿದ್ರೆ ಅದ ಬರುತ್ತೆ. ಹಿಂಗೆ ಮಾಡಿದ್ರೆ ಇದೇ ಬರುತ್ತಿಲ್ಲ. ಹಿಂಗೆ ಮಾಡ್ಬೇಕಂದ್ರೆ ಇವೆಲ್ಲ ಗೊತ್ತಿರ್ಬೇಕು ನಂಗೆ, ಇವು ಮೂರು ಗೊತ್ತಿರ್ಬೇಕಿಲ್ಲ, ಗೊತ್ತಾಗ್ತಾವಿಲ್ಲ. ಹೆಂಗೆ ಗ್ರಾಫ್ಲೆ? ಬಿಕಾಸ್ ಆಲ್ ದ ತ್ರೀ ಆರ್. ಹೌದಿಲ್ರಿ? ಸೊ ಇದು ಅರ್ಥ ಆತಿಲ್ಲ ಕೊಲ್ರಾಸ್ ಲಾ ಹೆಂಗೆ ಅಪ್ಲೈ ಮಾಡೋದು. ಇದು ನನ್ಗೆ ನಿನಗೆ ಹೆಂಗೆ ಗೊತ್ತಾಗ್ತ, ಇದು ಎರಡು ಆ್ಯಡ್ ಮಾಡಬೇಕು ಅದನ್ನ ಮೈನಸ್ ಮಾಡಬೇಕು. ಕಾಮನ್ ಸೆನ್ಸ್. ನಿಮಗೆ ಒಂದು ಎರಡು ಎಕ್ಸಾಂಪಲ್ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಮಾಡ್ತೀರಿ. ಅರ್ಥ ಆತ? ಸೊ ಕೊಲ್ರಾಸ್ ಲಾ ಅರ್ಥ ಆಗ್ಬೇಕು, ಅದನ್ನು ಹೆಂಗೆ ಅಪ್ಲೈ ಮಾಡ್ಬೇಕು ಅರ್ಥ ಆಗ್ಬೇಕು. ಎರಡು ಅರ್ಥ ಆಗ್ವಾ? ಓಕೆ ಇದೊಂದು ಎಕ್ಸಾಂಪಲ್ ಬರ್ಕೋರಿ. ಕೊಲ್ರಾಷ್ಟ್ರ ಅಂದ್ರೆ ನೀವು ಹೇಳಿದ್ರೆ ಅರ್ಧ ಹೋಗಿ ಡೆಫಿನೇಷನ್
கனெக்ட் ஆகுதோ அது ஒதுலாம் அது அர்த்தம் என்ன யாவது எலக்ட்ரோலைட் கொட்டாங்க அந்த அதாவது லிமிட்டிங் மோலார் கண்டக்டன்ஸ் ஏன் பண்ணுக்கு அது அயான்ஸ் லிமிட்டிங் மோலார் கண்டக்டன்ஸ் ஆட் பண்ணுவோம் அதுல கேப் எம் நாட் ஆஃப் HCl இஸ் ஈக்குவல் டு கேப் எம் நாட் HCl இஸ் ஈக்குவல் டு லாம்டா நாட் x பிளஸ் பிளஸ் லாம்டா நாட் Cl மைனஸ் இதெல்லாம் ஜெனரல் ஃபார்ம் பர்ஸ்டே நான் பர்க்கோறேன் நான் போட் நான் பரிசு நீ போட் பரிசு கேப் m நாட் இஸ் ஈக்குவல்ஸ் டு mu plus into lambda plus plus mu minus into lambda not minus ye idhen hosada mu mu enidu manne bare lambda lambda helthi one news ta bandu ne ok idu ಅಲ್ಲ ಹೋಗಿದ್ದು ನಡು ನೀನ್ ಜೊತೆ ಸುಟಿ ಮಾಡಿದವು ಈಗ ಬಂದು ನೀವು ಅವು ಅಂದ್ರೆ ಏನ್ ನಾನು ಬರ್ತೀವಿ ಬರ್ಕೊಂಡ್ರಿ ಎಲ್ಲಾರು ಅದು ಕೇಳದೇ ಲಾಂಡಾ ನಾಟ್ ಲಾಂಡಾ ನಾಟ್ ಪ್ಲಸ್ ಇಸ್ ಈಕ್ವಲ್ಸ್ ಟು ಏನ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ಕ್ಯಾಟಯೋನ್ lambda not plus is equals to ena limiting molar conductivity of cation lambda not minus is equals to limiting molar conductivity of anion get to get over aagre but maridhi get to mu plus is equals to number of cations mu plus is equals to yeah? number of cations mu minus is equals to number of anions so in asad illi irukka hcl ilin apply maadi torsin nimge gottagutte namdu idha hedutta border side ಬರ ಸರ್ ಪೂರ್ತಿ ಬಂದ್ಬಿಡುತ್ತೆ ಪೂರ್ತಿ HCl ಅಪ್ಲೈ ಮಾಡಿ ಲಾಂಡಾ ನಾಟ್ ಸಾರಿ ಕ್ಯಾಪ್ ಎಂ ನಾಟ್ HCl ಇಸ್ ಈಕ್ವಲ್ ಟು ಏನ್ ಬರೀತೀರಿ ನೀವು ಲಾಂಡಾ ನಾಟ್ ಎಚ್ ಪ್ಲಸ್ ಪ್ಲಸ್ ಲಾಂಡಾ ನಾಟ್ ಸಿಎಲ್ ಮೈನಸ್ ಅಂತ ಹೇಳಿದ್ನಿಲ್ಲ ಮೊನ್ನೆ ಇದು ಏನು ಇದು ಇದು ಏನು ಅಂದ್ರೆ ಎಚ್ ಅಷ್ಟದವ್ರಿ ನಂಬರ್ ಆಫ್ ಕ್ಯಾಟ್ ಅಯಾನ್ಸ್ ಎಷ್ಟದವ್ So one into this is this only? Yes, sir. Odilla. Yes, sir. So it na bardilla manne. Odilla. Anion chesta idrulaga Cl minus chesta dori. One HCl molecule tondra Cl minus chesta. So do one into this means that only? Yes, sir. So adu parcel na. So idu andre in the number of? Yes, sir. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ಎಂ ಜಿ ಸಿ ಎಲ್ ಟು ಈ ಫಾರ್ಮುಲ ಅಪ್ಲೈ ಮಾಡಿ ಮ್ಯಾಗ್ನೀಸಿಯಂ ಕ್ಲೋರೈಡ್ ಅಪ್ಲೈ ಮಾಡಿ ಅಪ್ಲೈ ಮಾಡಿದ್ರಿ ಈ ಫಾರ್ಮ್ ಬರ್ತೀನಿ ಎಲ್ಲ ಜಸ್
cap m naught mg cl2 is equals to lambda naught mg plus 2 plus 2 into what you make good? Yes, sir. இது எந்த பர்சன் சந்த பர்சன் இது வேற எந்த பர்சன் ஆரம்பிச்சு ஜீன் மாப்பது ஹேட்ரிக் இது என்னப்பா நம்பர் ஆஃப் கேட்டயான்ஸ் எஷ்ட் அதாவது கேட்டயான் இதோட ஒன் சோ ஒன் இன்டு என்னது ஒன் பரதர் அஷ்டா பெட்ரோ இது என்னது limiting molar conductivity of cation so limiting molar conductivity of mg plus 2 ye ions are expect madri idu oh adu barangala the ions are expect madri ena mg plus 2 cl minus correct ah yes sir ha so ishta munda plus idenidu idenu idu helthiro nana helu number of cation sir Cl minus S to the O. 2 into limiting molar conductivity of Cl minus. Ishta barili and kerindu. Barili? Yes, sir. E equal Roche log Pura Hesru. Ning antar. Kolrosh law of independent migration of ions. I'm going to be basic and either. Independent migration of ions and
ಹೊಸ ಲಾ ಅಲ್ಲ. ಇದಕ್ಕ ಹಂಗಂತಾರೆ, ಎದಕ್ಕಂತಾರೆ ಹಂಗ ಅಂದ್ರೆ ನಡ್ಸ್ಕೊಡ್ರಿ. ಕೊಲಾಸ ನಾವು ಕಲ್ತಿದ್ಯಲ್ಕ ಸಿಲೆಬಸ್ ಎಲೆಕ್ಟ್ರೋಲೈಟ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟನ್ಸ್ ಹೇಳಕ್ಕ ರಾಫ್ಲಿ ಗೊತ್ತಾಗ್ಲಿಲ್ಲ ಹೌದಿಲ್ಲ. ಅಂದ್ರೆ ಏನ್ ಹೇಳಕ್ಕ ಲಿಮಿಟಿಂಗ್ ಮೋಲಾರ್ ಕಂಡಕ್ಟನ್ಸ್ ಹೇಳಕ್ಕೆ, ಲಿಮಿಟಿಂಗ್ ಮೋಲಾರ್ ಕಂಡಕ್ಟನ್ಸ್ ಅಥವಾ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಇಸ್ ದಟ್ ಕಂಡಕ್ಟಿವಿಟಿ ಆರ್ ದಟ್ ಕಂಡಕ್ಟನ್ಸ್ ವಿಚ್ ಇಸ್ ಅಚೀವ್ಡ್ ಅಟ್ ಝೀರೋ ಕಾನ್ಸಂಟ್ರೇಷನ್ ಅಥವಾ ಇನ್ಫೈನೈಟ್ ಡೈಲ್ಯೂಷನ್ ಹೌದಿಲ್ಲ. ಇನ್ಫೈನೈಟ್ ಡೈಲ್ಯೂಷನ್ ಅಂದ್ರೆ ಲಕ್ಷ ಕೊಡ್ರಿ ಒಂದ್ ಸ್ವಲ್ಪ. ಇನ್ಫೈನೈಟ್ ಡೈಲ್ಯೂಷನ್ ಅಂದ್ರ ಒಂದ್ ಅಯಾನ್ ಮೈಗ್ರೇಷನ್ ಇನ್ನೊಂದ್ ಮೈಗ್ರೇಷನ್ ಮೇಲೆ ಡಿಪೆಂಡ್ ಆಗಂಗಿಲ್ಲ. ಮೈಗ್ರೇಷನ್ ಅಂದ್ರೆ ಒಂದೇ ಮಾತ್ರ. ಇನ್ನ ಇಲ್ಲದೀನಿ ಇಲ್ಲೇ ಇಲ್ಲಿ ಬಂದೆ ಅಂದ್ರೆ ಅಲ್ಲಿಂದ ಇಲ್ಲಿ ಮೈಗ್ರೇಟ್ ಆಗಲ್ಲ. ಇಷ್ಟ ಸರಳ ಮೂವ್ಮೆಂಟ್ ಮೈಗ್ರೇಟ್. ಸೊ ಒಂದ್ ಅಯಾನ್ ಮೈಗ್ರೇಷನ್ ಇನ್ನೊಂದ್ ಅಯಾನ್ ಮೈಗ್ರೇಷನ್ ಮೇಲೆ ಡಿಪೆಂಡ್ ಆಗಂಗಿಲ್ಲ. ಅದಕ್ಕ ಇಂಡಿಪೆಂಡೆಂಟ್ ಮೈಗ್ರೇಷನ್ ಆಫ್ ಅಯಾನ್ಸ್ ಎಲ್ಲ ಡಿಪೆಂಡ್ ಆಗಂಗಿಲ್ಲ. ಆಟ್ ಝೀರೋ ಕಾನ್ಸಂಟ್ರೇಷನ್ ಅಥವಾ ಆಟ್ ಇನ್ಫೈನೈಟ್ ಡೈಲ್ಯೂಷನ್. ಇನ್ಫೈನೈಟ್ ಡೈಲ್ಯೂಷನ್ ಅಂದ್ರೆ ಏನು? ಮ್ಯಾಕ್ಸಿಮಮ್ ಎಷ್ಟು ನೀರ್ ಹಾಕ್ಬೋದು ಅಷ್ಟು ಹಾಕಿರಿ ಹೌದಿಲ್ಲ. ಸೊ ಅವಾಗ ಒಂದ್ರದ್ದು ಕ್ಯಾಟಯಾನ್ ಮೈಗ್ರೇಷನ್ ಆನಯಾನ್ ಇನ್ಫ್ಲೂಯನ್ಸ್ ಇರಂಗಿಲ್ಲ. ಆನಯಾನ್ ಮೈಗ್ರೇಷನ್ ಕ್ಯಾಟಯಾನ್ ಇನ್ಫ್ಲೂಯನ್ಸ್ ಇರಂಗಿಲ್ಲ. ಉಳಿಕಿದ ಡೈಲ್ಯೂಷನ್ ಒಳಗ ಅಂದ್ರೆ ಇನ್ಫೈನೈಟ್ ಡೈಲ್ಯೂಷನ್ ಇನ್ನು ರೀಚ್ ಆಗಿಲ್ಲ ಅನ್ಕೊರಿ, ಅಥವಾ ಝೀರೋ ಕಾನ್ಸಂಟ್ರೇಷನ್ ಇನ್ನು ರೀಚ್ ಆಗಿಲ್ಲ ಅನ್ಕೊರಿ, ಒಂದ್ ಯಾವ್ದೋ ಕಾನ್ಸಂಟ್ರೇಷನ್ ಇದೆ. ಅವಾಗ ನಡ್ಸ್ಕೊಡ್ಬೇಕು ಕ್ಯಾಟಯಾನ್ ಮೈಗ್ರೇಷನ್ ಆನಯಾನ್ ಮೇಲೆ ಡಿಪೆಂಡ್ ಆಗಿರ್ತೈತಿ. ಆನಯಾನ್ ಮೈಗ್ರೇಷನ್ ಕ್ಯಾಟಯಾನ್ ಮೇಲೆ ಡಿಪೆಂಡ್ ಆಗಿರ್ತೈತಿ. ಯಾಕಂದ್ರೆ ಬೋತ್ ಆರ್ ಅಪೋಸಿಟ್ಲಿ ಚಾರ್ಜ್, ದೇ ಅಟ್ರಾಕ್ಟ್ ಈಚ್ ಅದರ್. ಸೊ ಇದು ಕ್ಯಾಟಯಾನ್ ಇಕ್ಕೆ ಹಿಂಗ್ ಹೊಂಟಿತ್ ಅನ್ಕೊರಿ, ಎಲ್ಲೂ ನಮ್ಗೆ ಬೇಕಲ್ಲ ಈ ಆನಯಾನ್ ಜಗತ್ತದ ಏತಮ್ಮ ಇಲ್ವಾ ಅಂತ. ಬಿಕಾಸ್ ಏನೇನಲ್ಲ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆಲ್ಲ. ಸೊ ಇದ್ರ ಮೈಗ್ರೇಷನ್ ಇದ್ರ ಮೇಲೆ ಡಿಪೆಂಡ್ ಆಗೈತಿ, ಇದ್ರ ಮೈಗ್ರೇಷನ್ ಇದ್ರ ಮೇಲೆ ಡಿಪೆಂಡ್ ಆಗೈತಿ. ಎಲೆಕ್ಟ್ರೋಲೈಟ್ ಒಳಗ ಇನ್ಫೈನೈಟ್ ಡೈಲ್ಯೂಷನ್ ಅಂದ್ರ ಮ್ಯಾಕ್ಸಿಮಮ್ ಎಷ್ಟ್ ನೀರ್ ಹಾಕ್ಬೋದು ಅಂದ್ರೆ ಸ್ಯಾಚುರೇಷನ್ ರೀಚ್ ಆಗುತ್ತಾನ, ಮ್ಯಾಕ್ಸಿಮಮ್ ನೀವು ಎಷ್ಟ್ ನೀರ್ ಹಾಕ್ಬೋದು ಅಷ್ಟು ಹಾಕ್ಬಿಟ್ಟಿರಿ. ಅವಾಗ ಎಷ್ಟು ದೂರ ಇರ್ತಾವ ಅಷ್ಟು ದೂರ ಇರ್ತಾವ, ಎಷ್ಟು ದೂರ ಹೋಗ್ಬೋದು ಅಷ್ಟು ದೂರ ಹೋಗ್ಬಿಟ್ಟು ಅವ್ರ ಇದ್ರ ಇನ್ಫ್ಲೂಯನ್ಸ್ ಆಗಿದೆ ಇಲ್ಲ, ಅದ್ರ ಇನ್ಫ್ಲೂಯನ್ಸ್ ಇದೆ. ಇದೇ ಹೆಂಗ್ ಬೇಕು ಅದು ತೆಗಿಯಾಗ್ತೈತಿ, ಇದೇ ಹೆಂಗ್ ಬೇಕು ಅದು ತೆಗಿಯಾಗ್ತೈತಿ. ಅದಕ್ಕೆ ಇಂಡಿಪೆಂಡೆಂಟ್ ಮೈಗ್ರೇಷನ್ ಝೀರೋ ಕಾನ್ಸಂಟ್ರೇಷನ್ ಅಥವಾ ಇನ್ಫೈನೈಟ್ ಡೈಲ್ಯೂಷನ್ ಅದ. ಆ ಕಂಡಕ್ಟೆನ್ಸ್ ಗೆ ಲಿಮಿಟಿಂಗ್ ಮೋಲಾರ್ ಕಂಡಕ್ಟೆನ್ಸ್ ಅಂತೀವಿ. ಅದಕ್ಕ ಯಾವ ಲಾ ಇದೆ? ಕೊಲಾಸ್ ಲಾ. ಅದ ಕೊಲಾಸ್ ಲಾ ಫಾರ್ ಇಂಡಿಪೆಂಡೆಂಟ್ ಮೈಗ್ರೇಷನ್ ಆಫ್ ಅಯಾನ್ಸ್. ಹೆಸರು ಮೇಲೆ ಒಂದ್ ಎರಡು ಕ್ವಶನ್ ಬರ್ತಾವ ಕಾಂಪಿಟೇಟಿವ್ ಎಕ್ಸಾಮ್. ಹೆಸರು ಮೇಲೆ ಅಂದ್ರೆ ಫಿಲ್ ಇನ್ ದಿ ಬ್ಲಾಂಕ್ಸ್ ಬರಂಗಿಲ್ಲ. ಕೊಲಾಸ್ ಲಾ ಆಫ್ ಡ್ಯಾಶ್ ಡಿಪೆಂಡೆಂಟ್ ಮೈಗ್ರೇಷನ್, ಇಂಡಿಪೆಂಡೆಂಟ್ ಮೈಗ್ರೇಷನ್, ಹೋಮೋಜಿನಿಯಸ್ ಮಿಕ್ಸರ್ ಆಫ್ ಇಂಡಿಪೆಂಡೆಂಟ್ ಹಿಂಗಲ್ಲ. ಈ ಕಾನ್ಸೆಪ್ಟ್ ಹೇಳ್ತೀನಿ ನಿಮ್ಗೆ ಈಗ ಏನ್ ಹೇಳಿದೆ. ಇನ್ಫೈನೈಟ್ ಡೈಲ್ಯೂಷನ್ ಇದ್ದಿದ್ದಕ್ಕ ಅಗದಿ ಮ್ಯಾಕ್ಸಿಮಮ್ ಎಷ್ಟು ದೂರ ಹೋಗ್ಬೋದು ಅಂದ್ರೆ ನಾವು ಒಂದ್ರೆ ಅಂದ್ರೆ ಕ್ಯಾಟಯಾನ್ ದೂರ ಹೋಗ್ಬಿಟ್ಟವ ಹೋಗ್ಬಿಟ್ಟವ. ಇದ್ರ ಇನ್ಫ್ಲೂಯೆನ್ಸ್ ಮೇಲೆ ಇದಿರಂಗಿಲ್ಲ, ಇದ್ರ ಇನ್ಫ್ಲೂಯೆನ್ಸ್ ಮೇಲೆ ಇದಿರಂಗಿಲ್ಲ. ಈ ಕನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿತ್ತಂದ್ರೆ ಇದ್ರ ಮೇಲೆ ಇನ್ ಕೇಸ್ ಕ್ವಶನ್ ಬಂದ್ರೆ ನೀವು ಆನ್ಸರ್ ಮಾಡ್ಬೋದು. ಅರ್ಥ ಆಗ್ತಾ? ಎಸ್ ಸರ್. ಈಗ ಒಂದಿಷ್ಟು ಸಣ್ಣ ಸಣ್ಣ ಡೆರಿವೇಷನ್ಸ್ ಡೆರಿವೇಷನ್ಸ್ ಮಾಡೋಣ. ಒಂದಕ್ಕ ಇಲ್ಲೇ ಡೈರೆಕ್ಟ್ ಫಾರ್ಮುಲಾ ಐತೆ ಅಂತ ಬರ್ಕೋರಿ, ಇನ್ ತೆಗಿಲ್ಲ ನನಗೆ ಸುಡಗಾಡಿ ಕೆಮ್ಮನ ಕಡಿಮೆ ಅವ ಸ್ಟೆಪ್ಸ್ ಎಲ್ಲ ಟ್ರೈ ಮಾಡಿಬಿಟ್ಟೆ. ಮೊನ್ನೆ ನಮ್ಮ ಡಾಕ್ಟರ್ಗೂ ಕಾಲ್ ಮಾಡಿ ಕೇಳಿದೆ, ನಮ್ಗೆ ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು ಕಡಿಮೆ ಆಗೈತಿ, ಬಟ್ ಕೆಮ್ಮು ಕಡಿಮೆ ಆಗೋದು ಸ್ವಲ್ಪ ಲೈಟ್ ಫೀವ್ ಮೈ ಮಿಸ್ ಇದೆ ಡೈಲಿ. ಅಂದ್ರೆ ಜ್ವರ ಬಂದು ಮಲ್ಕೊಳಂಗಲ್ಲ ಸ್ವಲ್ಪ. ಅವರು ಕೇಳಿದ್ರು ಏನೇನ ಅಂತಂದ್ರೆ ಅವ್ರಿಗೆ ಗೊತ್ತಿತ್ತು ಅಂದ್ರೆ ನೆನಪು ಹರಿದ್ರು ನಾ ಟೀಚಿಂಗ್ ಮಾಡ್ತೀನಿ ಅಂತ. ಬೆಸ್ಟ್ ಅವರ್ಸ್ ಅಂದ್ಕೊಂಡ್ರೆ ಫೋರ್ ಫೈವ್ ಅವರ್ಸ್ ಆಗ್ಬಿಟ್ಟು ಡೈಲಿ, ಮತ್ತು ಹೆಂಗ ಹಂಗೆ ಹೇಳಕ್ ಆಮೇಲೆ ಹಿಂಗೆ ಇದ್ದಾಗ ನಮ್ಗದ ಅದೇ ಸರ್ ಕೆಲಸ ಅಂತ. ಅವ್ರೇನಂದ್ರು ದಿವಸ ಹಾಟ್ ವಾಟರ್ ಗಾರ್ಗಿಂಗ್ ಏನಂತ ಗಾರ್ಗಿಂಗ್ ಮಾಡ್ಬೇಕು, ಆಮೇಲೆ ಸ್ಟೀಮ್ ತಗೋಬೇಕು. ಇವನ್ನೆಲ್ಲ ಮೂರ್ನಾಲ್ಕು ದಿನ ಹೇಳ್ಯಾರ ನಮ್ಗೆ ಎಲ್ಲ ಆಗುತ್ತೆ ದಿವಸ. ಸೊನ್ನೆ ಎರಡು ದಿವಸ ಮಾಡಿದೆ ಜೇನು ಏನೇನಾದ್ರೆ ಎಲ್ಲ ಟ್ರೈ ಮಾಡಿ ವರ್ಕೌಟ್ ಆಗೋದು ಹೋಗ್ರಿ. ಈಗ ಏನ್ ಹೇಳ್ರಿ ಇದು ಡಿಗ್ರಿ ಆಫ್ ಅಸೋಸಿಯೇಷನ್ ಡಿಗ್ರಿ ಆಫ್ ಅಸೋಸಿಯೇಷನ್ ಡಿಗ್ರಿ ಆಫ್ ಡಿಸೋಸಿಯೇಷನ್ ಆಲ್ಫಾ ಇಸ್
equals to Antarctica. ಇಲ್ಲಿ ಬರ ಇಲ್ಲಿ ಬರ್ಕೋರಿ ನಾನು ಬರತೀನಿ ನೀವು ಬರ್ಕೋರಿ ಮೋಲಾರ್ ಕಂಡಕ್ಟಿವಿಟಿ ಆಟ್ ಕ್ಯೂನ್ ಕಾನ್ಸಂಟ್ರೇಷನ್ ಡಿವೈಡೆಡ್ ಬೈ ಮೋಲಾರ್ ಕಂಡಕ್ಟಿವಿಟಿ at zero concentration. ಇಲ್ಲಿ ಒಂದ್ ಕೆಲಸ ಮಾಡ್ರಿ, ಇದನ್ ಲಕ್ಷ ಕೊಡ್ರಿಲ್ಲ ನೋಡ್ರಿ, ಇದನ್ನ ಬ್ರಾಕೆಟ್ ನೇ ಹಾಕ್ರಿ. ಇದ್ರ ಬಾಜು ಲೆಫ್ಟ್ ಸೈಡ್, ನಾ ಇಲ್ಲಿ ಬರಂಗಿಲ್ಲ, ನಾ ಕೇಳ್ಕೊಡ್ತೀನಿ, ನೀವು ಲೆಫ್ಟ್ ಸೈಡ್ ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂತ ಪೂರ ಬರೀ, ಬಿಕಾಸ್ ಅವೆಲ್ಲ ವರ್ಡ್ಸ್ ಆಗದವ, ಇದು ಸಿಂಬಲ್ ನಂಗಿತ್ತು ಕರೆಕ್ಟ್ ಆಗೋಲ್ಲ. ಡಿಗ್ರಿ ಆಫ್ ಡಿಸೋಸಿಯೇಷನ್ ಬ್ರಾಕೆಟ್ ನಾಗ ಆಲ್ಫಾ ಇಸ್ ಈಕ್ವಲ್ಸ್ ಟು ಕೆಳಗಡೆ ಸಿಂಬಲ್ ಫಾರ್ಮ್ ಬರೀತೀವಿ. ಮೋಲಾರ್ ಕಂಡಕ್ಟಿವಿಟಿ ಆಟ್ ಗಿವನ್ ಕಾನ್ಸಂಟ್ರೇಷನ್ ಡಿವೈಡೆಡ್ ಬೈ ಮೋಲಾರ್ ಕಂಡಕ್ಟಿವಿಟಿ ಆಟ್ ಝೀರೋ ಕಾನ್ಸಂಟ್ರೇಷನ್. ಬರದ್ರಿ ಈಗ ನಿಮ್ಗೆ ನಾ ಹಿಂಗೆ ಕೇಳಿದ್ರಿ, ಇಲ್ಲಿ ಸ್ಟೇಟ್ಮೆಂಟ್ ಫಾರ್ಮ್ ಏನೈತಲ್ಲ ಅದನ್ನ ಮ್ಯಾಥಮೆಟಿಕಲ್ ಫಾರ್ಮ್ ಅಥವಾ ಸಿಂಬಾಲಿಕ್ ಫಾರ್ಮ್ ನ ಬರೀರಿ ಅಂತ ಕೇಳಿ ಏನ್ ಬರೀತಾರೆ ಕೇಳಿದ್ರು ಇವೆರಡು ವ್ಯಾಲ್ಯೂ ಕೊಟ್ಟಾರಂದ್ರೆ ಕ್ಯಾಪಿಯಂ ಡಿವೈಡೆಡ್ ಬೈ ಕ್ಯಾಪಿಯಂ ನಾಟ್ ಮಾಡ್ಬಿಟ್ಟು ಸಿಕ್ಕ. ಬರ್ಕೊಂಡ್ರಿ ಇಲ್ಲಿ ತನ ಈಗ ಲಕ್ಷ ಕೊಡ್ರಿ. ಇಲ್ಲ ಇದೇನಿದ ಕೆ ಎ ಅಂದ್ರೆ ಏನ್ರಿ? ಕಪ್ಪ ಕೆ ಅಂದ್ರ ಕೆ ಅಂದ್ರೆ ಏನ್ ಸರ್? ಕೆ ಅಂದ್ರ ಕಪ್ಪ, ಕೆ ಅಂದ್ರ ಕಪ್ಪ ಕರ್ನಾಟಕ ಕಾನ್ಸ್ಟಂಟ್ ಫಾರ್ ವೀಕ್ ಆಸಿಡ್ ಅದಕ್ಕೆ ರಿಲೇಟೆಡ್ ಕೆಸಿ ಬರದ ಮೇಲೆ ಕೆ ಎ ಕೆ ಬಿ ನು ಬರ್ತೀವಿ ನಾವು. ಇಂಗ್ಲಿಷ್ ಫಿಲ್ಮ್ ಚಾಪ್ಟರ್ ಒಳಗೆ ಸಿ ಎಚ್ ತ್ರೀ ಸಿ ಓ ಎಚ್ ವೀಕ್ ಆಸಿಡ್, ವೀಕ್ ಆಸಿಡ್ ಗೆ ಕೆ ಎ ಬರ್ತಿದ್ರಿ. ಕೆ ಎ ಇಸ್ ಈಕ್ವಲ್ಸ್ ಟು ಸಿ ಆಲ್ಫಾ ಸ್ಕ್ವೇರ್ ಡಿವೈಡ್ ಬೈ 1 ಮೈನಸ್ ಆಲ್ಫಾ. ಈಗ ಸ್ವಲ್ಪ ಏನ್ ಬರೋ ಫ್ಲಾಶ್ ನಿಂಬಲ್ಲ ನೋಡ್ಬೇಕು ಅಲ್ಫಾ ಬಹಳ ಸಣ್ಣ ಇರ್ತೈತಿ, ಸೊ ಡಿನೋಮಿನೇಟರ್ ಒನ್ ತೊಗೊಂಡು ಕೆ ಇಸ್ ಈಕ್ವಲ್ಸ್ ಟು ಸಿ ಆಲ್ಫಾ ಸ್ಕ್ವೇರ್, ಆಲ್ಫಾ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಕೆ ಬೈ ಸಿ, ಆಲ್ಫಾ ಇಸ್ ಈಕ್ವಲ್ಸ್ ಟು ರೂಟ್ ಆಫ್ ಕೆ ಬೈ ಸಿ. ಈಗ ಯಾಕೆ ಹಿಂಗ್ ತಗೊಂಬಂದಿನಿ ನಾನು ಅಂದ್ರ ಕೆ ಎ ನ ಲಕ್ಷ ಕೊಡ್ರಿ. ಕೆ ಎ ಅಂದ್ರೆ ಏನು? ಡಿಸೋಸಿಯೇಷನ್ ಕಾನ್ಸ್ಟಂಟ್ ಫಾರ್ ವೀಕ್ ಆಸಿಡ್. ಇದಕ್ಕ ಇದನ್ ಯೂಸ್ ಮಾಡಿ ಫಾರ್ಮುಲಾ ಮಾಡಿರ್ತೀನಿ ನಾ, ಯಾಕಂದ್ರೆ ಪ್ರಾಬ್ಲಮ್ಸ್ ಬರ್ತಾವ. ಇದನ್ನ ಏನ್ ಮಾಡುದು? ಅಲ್ಫಾ ಇದೆ, ಅಲ್ಲಿ ಅಲ್ಫಾ ಇದೆ. ಓಕೆ, ಇದ್ರಾಗ ಏನೇನು ಏನೇನು ಹೇಳಿ? ಇದೇ ಅಂದ್ರೆ ಡಿಸೋಸಿಯೇಷನ್ ಕಾನ್ಸ್ಟಂಟ್ ಆಫ್ ವೀಕ್ ಆಸಿಡ್. ಇದೇನ ಸಿ ಅಂದ್ರೆ ಏನ್ರಿ? ಸಿ ಫಾರ್ ಕಾನ್ಸಂಟ್ರೇಷನ್. ಅಲ್ಫಾ ಅಂದ್ರೆ ಡಿಗ್ರಿ ಆಫ್ ಡಿಸೋಸಿಯೇಷನ್, ಒನ್ ಅಂದ್ರೆ ಸರಿ ನೋಡಿ ನೋಡಿ ಇದು ಗೊತ್ತಿರ್ತಾರೆ ಮೈನಸ್ ಒನ್ ಮೈನಸ್ ಅಲ್ಫಾ. ಸೊ ಏನ್ ಮಾಡಿದ್ರಿ? ಏನಿಲ್ಲ,
ಮಾಡಿಫೈಡ್ ಫಾರ್ಮ್ ಕೆ ಬಿ ಬರ್ತಾವ್ ಇಕ್ವಿಲಿಬ್ರಿಯಂ ಚಾಪ್ಟರ್ ತೆಗೆದು ನೋಡ್ರಿ ಎದಕ್ ನೋಡ್ಬೇಕು ಈಗ ಕಾಂಪಿಟೇಟಿವ್ ಎಕ್ಸಾಮ್ ಐತಿಲ್ಲ ಅದ ಫಸ್ಟ್ ಇಯರ್ ಫಸ್ಟ್ ಇಯರ್ ಮುಗಿತ ನಮ್ಗೆ ಒಳಗಿದ ಸುಳು ಇರ್ತಿತ್ತು ಸರ್ ಹಂಗಿಲ್ಲ ಓದ್ಬಿಡ್ರಿ ಹೇಳ್ರಿ ಒನ್ ಮೈನಸ್ ಕ್ಯಾಪ್ ಎಂ ಡಿವೈಡೆಡ್ ಬೈ ಕ್ಯಾಪ್ ಎಂ ನಾಟ್ ರೈಟ್ ಈಗ ಕೆ ಇಸ್ ಈಕ್ವಲ್ ಟು ಸಿ ಇಂಟು ಕ್ಯಾಪ್ ಎಂ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಇದನ್ನ ಈ ತರಬೋದ ಹಿಂಗ ಕ್ಯಾಪ್ ಎಂ ನಾಟ್ ಹೋಲ್ ಸ್ಕ್ವೇರ್ ಬರೀಬೋದ ಹಿಂಗ ಇದನ್ನ ಇಟ್ಕೊಂಡ್ಬಂದಿದ್ರಿ ಮುಂದಿನ ಮುಗಿಸಲ್ಲ ಇದನ್ನ ಇಲ್ಲಿ ಬರೀತೀನಿ ಒನ್ ಮೈನಸ್ ಕ್ಯಾಪ್ ಎಂ ಡಿವೈಡೆಡ್ ಬೈ ಕ್ಯಾಪ್ ಎಂ ನಾಟ್ ನೀವು ಬರೀಬಹುದು ಬರೆಯಕ್ ಬರಂಗಿಲ್ಲ ಬರೀಬೋದಿಲ್ಲ ಸಿ ಇಂಟು ಕ್ಯಾಪ್ ಎಂ ಸ್ಕ್ವೇರ್ ಡಿವೈಡೆಡ್ ಬೈ ಇದು ಆಸ್ ಇಟ್ ಇಸ್ ಇರ್ಲಿ ಕ್ಯಾಪ್ ಎಂ ನಾಟ್ ಸ್ಕ್ವೇರ್ ಇಲ್ಲಿ ಎಲ್ಸಿಯಂ ತಗೊಂಡ್ ಒಳಗ ಕ್ಯಾಪ್ ಎಂ ನಾಟ್ ಇದರ ಕ್ಯಾಪ್ ಎಂ ನಾಟ್ ಈ ಕಡೆ ಹೋದ್ರೆ ಕ್ಯಾಪ್ ಎಂ ನಾಟ್ ಮೈನಸ್ ಕ್ಯಾಪ್ ಎಂ ಕರೆಕ್ಟ್ ಈಗ ಇದೊಂದ್ ಇದೊಂದ್ ಕ್ಯಾನ್ಸಲ್ ಕ್ಯಾಪ್ ಎಂ ನಾಟ್ ಕ್ಯಾನ್ಸಲ್ಸ್ ಸ್ಕ್ವೇರ್ ಇದ್ದು ಎರಡರ ಒಂದ್ ಹೋದ್ರೆ ಒಂದು ಉಳಿತೈತಿಲ್ಲ ಕೆ ಇಸ್ ಈಕ್ವಲ್ ಟು ಸಿ ಇಂಟು ಕ್ಯಾಪ್ ಎಂ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎಲ್ಲಾರು ಮರ್ಕೊಂಡಿದ್ರಿ ಇವು ಅನ್ನಕ್ ಬರೋದು ಏನ್ ಮನ್ಸಿಲ್ಲ ಸರ್ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ ಅನ್ನಕ್ ಬರೋದು ಏನ್ ಮನ್ಸಿಲ್ಲ ಯಾರ ಹೇಳ್ತಿಲ್ರಿ ಕೇಳಾಗ ಏನ್ ಬರ್ತೀಗ ನ್ಯೂಮರೇಟರ್ ಡಿನೋಮಿನೇಟರ್ ಏನಂತ ಇದು ಇದು ಕ್ಯಾನ್ಸಲ್ ಅದ ಕ್ಯಾಪ್ ಎಂ ಇಂಟು ಅಂದ್ರೆ ಈಗ ಕ್ಯಾಪ್ ಎಂ ಇಂಟು ಕ್ಯಾಪ್ ಎಂ ನಾಟ್ ಮೈನಸ್ ಕ್ಯಾಪ್ ಎಂ ಇಲ್ಲಿ ಕ್ಯಾಪ್ ಎಂ ನಾಟ್ ಕರೆಕ್ಟ್ ಇದು ಯೂಸ್ ಆಗುತ್ತೆ ಫಾರ್ಮುಲಾ ಯಾವಾಗ ಯೂಸ್ ಆಗುತ್ತೆ ಅಂದ್ರೆ ಯಾವ್ದೋ ಒಂದು ಸೊಲ್ಯೂಷನ್ ಅದು ಕೆ ಕೊಟ್ಟಿರ್ಬೋದು ಅಸೋಸಿಯೇಷನ್ ಕಾನ್ಸೆಂಟ್ ಆಫ್ ವೀಕ್ ಆಸಿಡ್ ಕೊಟ್ಟು ಕಾನ್ಸಂಟ್ರೇಷನ್ ಕೊಟ್ಟು ಕ್ಯಾಪಿಯಂ ಕೊಟ್ಟು ಲಿಮಿಟಿಂಗ್ ಮೋಲಾರ್ ಕನೆಕ್ಟಿವಿಟಿ ಕಂಡು ಹಿಡೀರಿ ಅದು ಕೇಳ್ಬೋದು ಅಥವಾ ಇನ್ನೊಂದು ಮೂರು ಕೊಟ್ಟಿ ಅಂದ್ರೆ ಅದ್ರ ಕೇಳ್ಬೋದು ಸೊ ಈ ಫಾರ್ಮುಲಾ ಯೂಸ್ ಆಗುತ್ತೆ ಬರ್ಕೊಳ್ಳಿ ಇವತ್ತು ನಾವು ಇನ್ನೇನು ಡಿಸ್ಕಸ್ ಮಾಡಿದ್ವಿ ಡಿಗ್ರಿ ಜನರಲ್ ಜನರಲ್ ಫಾರ್ಮ್ ಬರ್ಸಿದೆ ಅದು ಮ್ಯೂ ಪ್ಲಸ್ ನಂಬರ್ ಆಫ್ ಕ್ಯಾಟಯಾನ್ಸ್ ನಂಬರ್ ಆಫ್ ಅದು ಜನರಲ್ ಫಾರ್ಮ್ ಬರ್ಸಿದೆ ಆಮೇಲೆ ಒಂದು ಎಕ್ಸಾಂಪಲ್ ನೋಡಿದ್ವಿ ಆಮೇಲೆ ಏನ್ ಮಾಡಿದ್ವಿ ಹಾ ಅದ್ರ ಹೆಸರು ಕೊಲ್ರಾಸ್ ಲಾ ಆಫ್ ಇಂಡಿಪೆಂಡೆಂಟ್ ಮೈಗ್ರೇಷನ್ ಆಫ್ ಅಯಾನ್ಸ್ ಅಂದ್ರೆ ಏನು ಅದ್ರ ಇಂಪಾರ್ಟೆನ್ಸ್ ಏನು ಅಂತ ಹೇಳಿದೆ ಆಮೇಲೆ ಈ ಫಾರ್ಮುಲಾ ಬರೆದ್ವಿ ಇದ್ರ ಡೆರಿವೇಷನ್ಸ್ ಮಾಡಿಸಿದ್ವಿ ಇಲ್ಲಿ ತನಕ ಮುಗಿದೆ.